ಕನಕಪುರ ಬಂಡೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಕುಟುಂಬಕ್ಕೆ ದೆಹಲಿ ಹೈಕೋರ್ಟ್ ಒಂದು ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಡಿಕೆ ಶಿವರ ತಾಯಿ ಗೌರಮ್ನವರು ಅವರ ಪತ್ನಿ ಉಷಾಗೆ ಇಡಿ ಕೊಟ್ಟಂತ ಸಮನ್ಸ್ನ ಹೈಕೋರ್ಟ್ ರದ್ದು ಮಾಡಿತು. 7 ದಿನಗಳ ಬಳಿಕ ಮತ್ತೆ ಸಮನ್ಸ್ನ ಕೊಡೋದಕ್ಕೆ ಜಡ್ಜ್ ಆದೇಶ ಕೊಟ್ಟಿದ್ದಾರೆ. ಈ ಮೂಲಕ ವಿಚಾರಣೆ ಭಯದರಿದ್ದ ಡಿಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ಒಂದು ರೀತಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದಂತಾಯಿತು. ಇನ್ನು ಮಗದೊಂದು ಕಡೆ ಕೆಎನ್ ರಾಜಣ್ಣಗೆ ಇಡಿ ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಾ ಇದೆ. ಹಾಗಾದ್ರೆ ಇವತ್ತಿನ ಬೆಳವಣಿಗೆ ಏನು? ಇಲ್ಲಿದೆ ನೋಡಿ ಸ್ಟೋರಿ. ಕನಕಪುರದ ಬಂಡೆ ಡಿಕೆಶಿ ದೆಹಲಿಯ ತಿಹಾರ್ ಜೈಲು ಹಕ್ಕಿಯಾಗಿದ್ದಾರೆ. ಜಾಮೀನು ಸಿಗದೆ ಕೋರ್ಟ್ನಿಂದ ಜೈಲಿಗೆ, ಜೈಲಿನಿಂದ ಕೋರ್ಟ್ಗೆ ಅಲೆದಾಡ್ತಿದ್ದಾರೆ. ಟ್ರಬಲ್ ಶೂಟರ್ ಡಿಕೆಶಿಗೆ ಮಾತ್ರ ಇದುವರೆಗೂ ಬೇಲ್ ಸಿಕ್ಕಿಲ್ಲ. ಇತ್ತ ಇಡಿ ವಿಚಾರಣೆ ಭಯದಲ್ಲಿದ್ದ ಡಿಕೆಶಿ ತಾಯಿ ಗೌರಮ್ಮ ಹಾಗೂ ಪತ್ನಿ ಉಷಾಗೆ ದೆಹಲಿ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಇಡಿ ಕೊಟ್ಟಿದ್ದ ಸಮನ್ಸ್ ಅನ್ನ ರದ್ದು ಮಾಡಿ ವಾರದ ಬಳಿಕ ಮತ್ತೆ ಸಮನ್ಸ್ ನೀಡಲು ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ದೆಹಲಿ ಹೈಕೋರ್ಟ್ನಲ್ಲಿ ಗೌರಮ್ಮ ಪರ ವಕೀಲ ದಯನ್ ಕೃಷ್ಣನ್ ವಾದವನ್ನ ಮಂಡಿಸಿದ್ರು. ವಿಚಾರಣೆಗೆ ಸಮನ್ಸ್ ಕೊಡಬೇಕಾದ ಅಗತ್ಯವಿಲ್ಲ. ಡಿಕೆಶಿ ತಾಯಿ ಗೌರಮ್ಮಗೆ ವಯಸ್ಸಾಗಿದೆ, ಹೀಗಾಗಿ ಅವರು ದೆಹಲಿಗೆ ಬರಲು ಆಗಲ್ಲ ಅಂತ ವಾದ ಮಂಡಿಸಿದ್ರು. ಈ ವೇಳೆ ಇಡಿ ಪರ ವಕೀಲ ಗೌರಮ್ಮಗೆ ಸಮನ್ಸ್ ನೀಡಿದ್ದೇವೆ, ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಅಂತ ಹೇಳಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಜಡ್ಜ್ ಎಷ್ಟು ದಿನ ವಿಚಾರಣೆ ಮಾಡುತ್ತೀರಿ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರಿಸಿದ ಇಡಿ ಪರ ವಕೀಲ ಎರಡು ರೀತಿಯ ವಿಚಾರಣೆ ಮಾಡಬೇಕಾಗಿದೆ, ಫೆಮಾ ಮತ್ತು ಪಿಎಂಎಲ್ಎ ಅಡಿ ವಿಚಾರಣೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಇದನ್ನ ಕೇಳಿದ ನ್ಯಾಯಾಧೀಶರು 7 ದಿನಗಳ ಬಳಿಕ ಮತ್ತೆ ಸಮನ್ಸ್ ನೀಡಿ ಅಂತ ಆದೇಶ ಮಾಡಿ ವಿಚಾರಣೆಯನ್ನ 21 ಅಕ್ಟೋಬರ್ಗೆ ಮುಂದೂಡಿದ್ರು. ಡಿಕೆಶಿ ಕುಟುಂಬದ್ದು ಈ ಕಥೆಯಾದ್ರೆ ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಾಲ ನೀಡಿದ್ದ ಬಗ್ಗೆ ಕೆಎನ್ ರಾಜಣ್ಣಗೆ ಇಡಿ ಡ್ರಿಲ್ ಮುಂದುವರೆದಿದೆ. ಇಂದು ವಿಚಾರಣೆಗೆ ಹಾಜರಾದ ರಾಜಣ್ಣ ಬ್ಯಾಂಕ್ ವ್ಯವಹಾರ, ಸಾಲದ ಬಗ್ಗೆ ಇಡಿ ಅಧಿಕಾರಿಗಳಿಗೆ ದಾಖಲೆಯನ್ನ ಕೊಟ್ಟಿದ್ದಾರೆ. ನಾವು ಸಾಲ ಕೊಡೋಕೆ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರದೇ ಅಂತಲ್ಲ, ನಾನು ಸಾಲ ಯಾವ್ಯಾವ ಕೊಟ್ಟಿದ್ದೀವಿ, ಯಾವ್ಯಾವ ಡೆಪಾಸಿಟ್ ಇದೆ ಎಲ್ಲನೂ ಕೊಟ್ಬಿಡ್ತಾ ಇದ್ದೀನಿ. ಇಂಥವ್ರದ್ದು ಅಂತ ಏನಿಲ್ಲ, ಅವ್ರು ಯಾವ್ದಾರು ಹುಡುಕೊಳ್ಳಿ. ಶುಗರ್ ಫ್ಯಾಕ್ಟ್ರಿ ಲೋನ್ಸ್ ಇರ್ಬೋದು, ಬೇರೆ ಪ್ರಾಜೆಕ್ಟ್ ಲೋನ್ಸ್ ಇರ್ಬೋದು, ಅವೆಲ್ಲ ಮಾಹಿತಿನೂ ಕೂಡ ಅವರಿಗೆ ಕಾನ್ಫಿಡೆನ್ಷಿಯಲ್ ಆಗಿ ಎಲ್ಲ ಹಾರ್ಡ್ ಕಾಪಿನೂ ಕೊಡ್ತೀನಿ, ಸಾಫ್ಟ್ ಕಾಪಿನೂ ಕೊಡ್ತೀನಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದಿಷ್ಟು ಡಿಕೆ ಶಿವಕುಮಾರ್ ಅವರ ಕುಟುಂಬದ ಕಥೆ. ಆದರೆ ಇಷ್ಟು ದಿನ ಸಿಬಿಐ ಇಕ್ಕಳದಲ್ಲಿ ಬಿಲಬಿಲ ಒದ್ದಾಡ್ತಿದ್ರು ಪಿ ಚಿದಂಬರಂ. ಈಗ ಇಡಿ ಹಿಡಿತಕ್ಕೆ ಸಿಕ್ಕಾಕೊಂಡು ಒಂದು ರೀತಿ ನಲುಗ್ತಾ ಇದ್ದಾರೆ. ವಿಚಾರಣೆಗೆ ದೆಹಲಿ ವಿಶೇಷ ಕೋರ್ಟ್ ಅನುಮತಿ ನೀಡುತ್ತಿದ್ದಂತೆ ಜೈಲೊಳಗೇನೆ ಇಡಿ ಅಧಿಕಾರಿಗಳು ಅವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬಳಿಕ ಹೆಚ್ಚಿನ ವಿಚಾರಣೆಗೋಸ್ಕರ ಚಿದಂಬರಂ ಅವರನ್ನ ಅರೆಸ್ಟ್ ಮಾಡಿದ್ರು ಕೂಡ. ಹಾಗಾದ್ರೆ ಅದ್ರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನಾವು ಇನ್ನು ತಂದೆ ಚಿದಂಬರಂ ನೋಡಲು ಜೈಲಿಗೆ ಪುತ್ರ ಕಾರ್ತಿ ಚಿದಂಬರಂ ಭೇಟಿ ನೀಡಿದ್ರು. ಚಿದು ಪತ್ನಿ ನಳಿನಿ ಸಹ ಪತಿಯ ಆರೋಗ್ಯವನ್ನ ವಿಚಾರಿಸಿದ್ರು. ಈ ವೇಳೆ ಮಾತನಾಡಿದ ಕಾರ್ತಿ ಚಿದಂಬರಂ, ಇದೆಲ್ಲ ಬೋಗಸ್ ತನಿಖೆ, ವಿಚಾರಣೆ, ಬಂಧನ ಎಲ್ಲವೂ ಅನವಶ್ಯಕ ಎಂದಿದ್ದಾರೆ. This is nothing but a case of political vendetta. There are no facts. This is a bogus investigation to continue to keep a former finance minister and a former home minister in some sort of custody for alleged transactions which apparently happened in 2006 is a charade by itself. This whole thing is only being played out for the vicarious pleasure of a few. ಈಗಾಗಲೇ ಸಿಬಿಐ ವಿಚಾರಣೆಯಿಂದ ಕಂಗೆಟ್ಟಿರುವಂತ ಚಿದುಗೆ ಈಗ ಇಡಿ ಉರುಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಈ ರಾಜಕಾರಣಿಗಳು ಮಾತಾಡಿದ್ದೆಲ್ಲ ವಿವಾದ ಆಗುತ್ತೋ ಅಥವಾ ವಿವಾದ ಆಗ್ಲಿ ಅಂತಾನೆ ಮಾತಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಮಧ್ಯಪ್ರದೇಶದ ಸಚಿವ ಪಿ ಸಿ ಶರ್ಮಾ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ರಸ್ತೆಗಳನ್ನ ಬಿಜೆಪಿ ಮುಖಂಡ ಕೈಲಾಶ್ ವಿಜಯ್ ವರ್ಗೀಯ ಅವರ ಕೆನ್ನೆಗೆ ಹೋಲಿಸಿದ್ದಾರೆ. ಇಂತಹ ರಸ್ತೆಗಳನ್ನ ಬಹುಬೇಗನೆ ಬಿಜೆಪಿ ಸಂಸದೆ ಹೇಮಾ ಮಾಲಿನಿ ಅವರ ಕೆನ್ನೆಗಳ ತರ ನುಣುಪಾಗಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮಧ್ಯಪ್ರದೇಶದಲ್ಲಿ ವಾಷಿಂಗ್ಟನ್ನಲ್ಲಿರುವಂತಹ ರಸ್ತೆಗಳನ್ನು ನಿರ್ಮಿಸಲಾಗಿತ್ತು, ಆದರೆ ಮಳೆ ಬಂತು ನೋಡಿ ಅದರ ಅಬ್ಬರಕ್ಕೆ ಎಲ್ಲ ಕಡೆ ಹೊಂಡ ಗುಂಡಿಗಳಾಗಿದೆ. ಈಗ ರಸ್ತೆಗಳ ಸ್ಥಿತಿ ಕೈಲಾಶ ಕೆನ್ನೆಗಳಂತಾಗಿದೆ ಅಂತ ಹೇಳಿಕೆ ಕೊಟ್ಟರು. ಸಿ ಎಂ ಕಮಲ್ನಾಥ್ ಅವರ ಆದೇಶದ ಮೇರೆಗೆ ಇನ್ನು 15 ದಿನದಲ್ಲಿ ರಸ್ತೆ ರಿಪೇರಿ ಮಾಡ್ತೀವಿ, ಸದ್ಯದಲ್ಲೇ ಈ ರಸ್ತೆಗಳು ಹೇಮಾ ಮಾಲಿನಿ ಅವರ ಕೆನ್ನೆಗಳಂತಾಗುತ್ತೆ ಅಂತ ಸಚಿವ ಶರ್ಮಾ ಹೇಳಿಕೆ ಕೊಟ್ಟರು. वाशिंगटन की निवासी जो सड़कें बनी थी ठीक है सी, क्या हो गया, एक पानी गिरा जम के और यहाँ गड्ढे गड्ढे हो गए, दाग जैसे हो गए, वो कैलाश कैलाश विजयवर्गीय के जो गाल है वैसे हो गए, वो देखने हम निकले हैं. और सज्जन भाई के नेतृत्व में और मुख्यमंत्री कमलनाथ जी के आदेश पे जैसा उन्होंने कहा 15 दिन में ये सड़कें पूरी होंगी ठीक होगी. और नगर निगम का भी 21 करोड़ का टेंडर हो चुका है, कल आयुक्त ने बताया, और राजधानी परियोजना इसके भी टेंडर होंगे, सब काम होंगे और 15-20 दिन में चकाचक सड़कें कौन सी. बेंगलुरु अक्रम वलसिगर नेले